हेलो फ्रेंड्स, ನನ್ನ ಹೆಸರು ಮನೋಜ್. ನಾನು ಇವತ್ತು ಈ ಫೇಸ್‌ಬುಕ್ ಲೈವ್ ಗೆ ಬರಲಿಕ್ಕೆ ಒಂದು ರೀಸನ್ ಉಂಟು. ಆ ರೀಸನ್ ಏನಂತ ಹೇಳಿದ್ರೆ, ಮುಂದೆ ಪೊಲೀಸ್ನವರು ಇದ್ದಾರೆ, ಆದಷ್ಟು ಒಳ ರಸ್ತೆಯಲ್ಲಿ ಹೋಗು. ಆಯ್ತಾ? ಆಯ್ತಪ್ಪ. ಹೆಲ್ಮೆಟ್ ಆದ್ರೂ ಹಾಕಿಕೊಂಡು ಹೋಗು ಮಾರಯ್ಯ. ಆಯ್ತೆ. ಕೊರೋನಾ ದಿವಸದಿಂದ ಮೇಲೆ ಸಮಾಧಾನ ಇಲ್ಲ, ಜನರಿಗೆ ಜಾಗ್ರತೆ ಇದ್ರಲ್ವಾ? ನೀನು ನೋಡ್ತಿದ್ಯಾ ಇದರಲ್ಲಿ ಎಷ್ಟು ಬರ್ತಿದ್ದಾರೆ, ಯಾರು ಕೂಡ ಫಾಲೋ ಮಾಡಲ್ಲ. ಏ ಪುರಂದರ, ಮಾಸ್ಕ್ ಹಾಕೊಂಡು ಹೋಗ. ಏನ್ ಜನ ಮಾರೆ, ಅವರು ಮಾಸ್ಕ್ ಹಾಕೊಂಡು ಹೋಗಿ ಅಂದ್ರೆ ಹೇಗೆ ಇರಲ್ಲ? ಒಬ್ಬರನ್ನು ಕೂಡ ಬಿಡುದು ಬೇಡ, ಯಾರೆಲ್ಲ ಬರ್ತಾರೆ ಅವರಿಗೆಲ್ಲರಿಗೆ ಮಾಸ್ಕ್ ಕೊಟ್ಬಿಡುವ. ಕೊರೋನಾ ಕಾಲದಲ್ಲಿ ಎಲ್ಲಿಗೆ ಹೋಗುದ ನೀನು? ರಂಜಿತ್ ಮನೆಗೆ. ಎಂತ ರಂಜಿತ್ ಮನೆಗೆ, ನಿಂಗೆ ಜವಾಬ್ದಾರಿ ಇಲ್ಲ ನೋಡು. ಮಾಸ್ಕ್ ಆದ್ರೆ ಹಾಕೊಂಡು ಹೋಗು, ಕೊಡವನಿಗೊಂದು ತಗೋ. ಆಯ್ತಾಯ್ತು. ಏನ್ ಅವಸ್ಥೆ ಮಾರಿ ನಿಂದು, ಅದು ಕೊಡದು ತಗೋ ತಗೋ ತಗೋ. ಏನ್ ಅವಸ್ಥೆ, ಯಾರು ಮಾರೆ ಇವರೆಲ್ಲ? ಏನ್ ಅವಸ್ಥೆ ನವಸ್ಥೆ. ಆಗುದಿಲ್ಲ. ಏ ನಾಗು ಪಚ್ಚು, ಏನ್ರು ಹೇಗಿದ್ದೀರಾ? ನೀನೇ ಊರಿಗೆ ಬಂದೆ ಇವತ್ತು? ನೀನೇ ಗದಿಲ್ಲಿಂದ ಇಲ್ಲಿ ಬಂದೆ? ಏ ಅದೇಗೂ ಬಂದೆ ಮಾರೆ. ಇಲ್ಲಿ ಪೊಲೀಸ್ ಕಂತಪ್ಸಿ ಏನೆಲ್ಲ ಮಾಡ್ತಾರಂತೆ, ಇನ್ನು ಅಲ್ಲಿಂದ ಇಲ್ಲಿಗೆ ಬರೋದು ದೊಡ್ಡ ವಿಷಯ. ಸರಿ, ನಾನು ಪೇಟೆ ಕಡೆ ಹೋಗ್ತಿದ್ದೇನೆ, ಯಾರಾದ್ರೂ ಬರ್ತೀರಾ? ಪೇಟೆಗಾ? ಏ ನಾ ಬರೋದಿಲ್ಲ, ನಾ ಬರೋದಿಲ್ಲ. ನಾವು ಬರಲ್ಲಪ್ಪ. ಇವರೊಂದು ಎಂತ ಮಾರೆ. ಏ ಮನು, ಪೇಟೆ ಕಡೆ ಹೋಗ್ತಿದ್ಯಾ? ಹೌದಾ? ಮಾಸ್ಕ್ ಆದ್ರೆ ಹಾಕೊಂಡು ಹೋಗು ಮಾರೆ. ಪೇಟೆ ಕಡೆ ಹೋಗುವ ಜಾಗ್ರತೆ, ಮಾಸ್ಕ್ ಹಾಕೊಂಡಿರು. ಮಾಸ್ಕ್ ನಂಗ? ಮಾಸ್ಕ್ ಏನಿದ್ರು ನಿಮ್ಮಂತವ್ರಿಗೆ ಮಾಸ್ಕ್ ಅಂತೆ ಮಾಸ್ಕ್. ಇಲ್ಲಿ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ಲ. ಸೀದಾ ಹೋದ ಮಾರೆ. ಎಂತ ಅವಸ್ಥೆ. ಎಕ್ಸ್ಕ್ಯೂಸ್ ಮೀ, ಮನೋಜ್ ಅವರ ಮನೆ ಇದೇನಾ? ಹಾ ಹೌದು. ಮನೋಜ್ ಅವರು ಊರಿಗೆ ಬಂದಿದ್ದಾರಾ? ಬಂದಿದ್ದಾರೆ. ಯಾಕೆ, ಏನಾಯ್ತು? ಎಂತ ಎಂತ ವಿಷಯ? ನೀವು ಮನೋಜ? ಹೌದು ನಾನೇ. ಎಂತಾಯ್ತು? ನೋಡಿ ಸರ್, ಇಷ್ಟೊಂದು ಲಾಕ್ಡೌನ್ ಇರುವಾಗ ನೀವು ಊರಿಗೆ ಬಂದದ್ದೇ ತಪ್ಪು. ಅಂಥದ್ರಲ್ಲಿ ನೀವು ಊರಿಡಿ ತಿರ್ಗಾಡ್ತಿದ್ದೀರಲ್ಲ, ನಿಮ್ಗೆ ಸ್ವಲ್ಪ ಕೂಡ ಕಾಮನ್ ಸೆನ್ಸ್ ಇಲ್ವಾ? ಹಲೋ, ನಾನು ಬಂದದ್ದು ನನ್ನ ಮನೆಗೆ, ನಿಮ್ಮ ಮನೆಗೆ ಅಲ್ಲಲ್ಲ. ನಾನು ನನ್ನ ಮನೆಗೆ ಬರ್ಲಿಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ಬರ್ಬೇಕಾ? ಬಂದ್ಬಿಟ್ಟು ಲಾಕ್ಡೌನ್ ಅಂತ ಕ್ವಾರಂಟೈನ್. ನೋಡಿ ಸರ್, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹೊರ ರಾಜ್ಯದಿಂದ ಬಂದವರು 14 ದಿನ ಕ್ವಾರಂಟೈನ್ ಅಲ್ಲಿ ಇರಬೇಕು. ಇದು ನಿಮಗೆ ಗೊತ್ತುಂಟಲ್ವಾ? ಅವರಿಗೇನು 14 ಅಲ್ಲ, 1 ವರ್ಷ ಲಾಕ್ಡೌನ್ ಮಾಡಿಕೊಂಡು
ಮನೆಯಲ್ಲೇ ಕೂತು ಇನ್ನುವಷ್ಟು ಮಾಡಿಟ್ಟಿದ್ದಾರೆ. ಆದ್ರೆ ನಾವು ಬಡವರು ಮೇಡಮ್, ಬಡವರು, ನಾವೇ ದುಡ್ಕೊಂಡು ನಾವೇ ತಿನ್ಬೇಕು. ನೋಡಿ ಸರ್, ನೀವು ಈ ತರ ಎಲ್ಲ ಮಾತಾಡಿ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಕಂಪ್ಲೇಂಟ್ ಕಂಪ್ಲೇಂಟ್ ಇದನ್ನು ಸೇರಿಸಿ ಕೊಡಿ. ಎಂತದಲ್ಲಿ ಇವರ ಇವರಿಗೆ ಮಾಡ್ಲಿಕ್ಕೆ ಬೇರೇನು ಕೆಲಸ ಉಂಟು? ಯಾರು ಮುಂಬೈಯಿಂದ ಬರ್ತಾರೆ, ಯಾರು ಡೆಲ್ಲಿಯಿಂದ ಬರ್ತಾರೆ, ಅವನು ಹುಡುಕುದೇ ಒಂದು ಇವರಿಗೆ ಕೆಲಸ ಆಯ್ತು. ಮುಂಚೆ ಈ ರೀತಿ ಭಿಕ್ಷುಕರು ಬರ್ತಿದ್ರು, ಈಗ ಇವರ ಕಾಟ ಶುರುವಾಯಿತು. ಕೊರೋನಂತೆ ಕೊರೋನಾ, ನಮ್ಮಂಥವ್ರಿಗೆ ಕೊರೋನಾ ಅಲ್ಲ, ಕೊರೋನಾ ಅಪ್ಪ ಬಂದ್ರು ಏನು ಮಾಡೋಕ್ಕಾಗಲ್ಲ. ಇವರಿಗೆಲ್ಲ ಇವಾಗ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹೋಗುವ ಬನ್ನಿ ಮೇಡಮ್. ಮನು, ನೀನು ಮುಖ ತೊಳ್ಕೊಂಡು ಒಳಗಡೆ ಬಾ. ಇವರಿಗೆ ಮಾಡಲಿಕ್ಕೆ ಮಾಡಿದ ಆ ತಪ್ಪಿನಿಂದಾಗಿ ನಾನು, ನನ್ನ ಮನೆಯವರು, ಊರಿನವರೆಲ್ಲರೂ ಕಷ್ಟ ಅನುಭವಿಸಂತಾಯಿತು. ಅದಕ್ಕೋಸ್ಕರ ಫ್ರೆಂಡ್ಸ್, ನಿಮ್ಮಲ್ಲಿ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್. ಈ ಕೊರೋನಾ ಜೊತೆ ಹೋರಾಡ್ತಿರುವ ಆಶಾ ಕಾರ್ಯಕರ್ತರು, ನರ್ಸ್, ಡಾಕ್ಟರ್ಸ್, ಪೊಲೀಸ್, ಇವರೆಲ್ಲರನ್ನು ಗೌರವಿಸೋಣ. ಹಾಗೂ ಅವರು ಹೇಳುವಂತ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಕಡ್ಡಾಯವಾಗಿ ಪಾಲಿಸಿ ಅವರೊಂದಿಗೆ ನಾವು ಕೈಜೋಡಿಸುವ. ಇಲ್ಲದಿದ್ರೆ ಅವತ್ತು ನನ್ನ ಜೀವ ನನ್ನ ಉಸಿರು, ಮುಂದೆ ನಿಮ್ಮ ಜೀವ